ನೀವು ಬೆಸ್ತರಕೆರೆಗೆ ಹೋಗಿದ್ದ ವಿಷಯ ನಮಗೆ ಗೂಢಚಾರದಿಂದ ತಿಳಿದಿತ್ತು. ರಾಜಕುಮಾರನ ನೇತೃತ್ವದಲ್ಲಿ ನಾವು ಅಲ್ಲಿಗೆ ತೆರಳಿ ವಿಷಯವನ್ನು ಪ್ರಕಟಿಸಿದೆವು. ಪಟ್ಟದ ರಾಣಿಯವರು ದೊರೆಯಬೇಕಾದರೆ ದಾಶರಾಜನು ಹಾಕಿದ್ದ ಷರತ್ತುಗಳನ್ನು ಒಪ್ಪಿಕೊಳ್ಳುವುದು ಅನಿವಾರ್ಯವಾಗಿತ್ತು. ತಾನೆಂದೂ ಮದುವೆ ಆಗುವುದಿಲ್ಲವೆಂದು, ಪಟ್ಟದ ರಾಣಿಯ ಮಕ್ಕಳಿಗೆ ಸಿಂಹಾಸನ ಸಂಪೂರ್ಣ ಅಧಿಪತ್ಯವನ್ನು ಬಿಟ್ಟುಕೊಡುತ್ತೇನೆಂದು ರಾಜಕುಮಾರರು ಪ್ರತಿಜ್ಞೆ ಮಾಡಿಬಿಟ್ಟರು. ಅವರು ಹಾಗೆ ಪ್ರತಿಜ್ಞೆ ಮಾಡಿಬಿಡಬಹುದೆಂಬ ಸಣ್ಣ ಕಲ್ಪನೆ ನಮಗೆ ಇರಲಿಲ್ಲ. ಬಲವಂತ ಮಾಡಿದರೆ ನಾನು ನನ್ನ ಅಮ್ಮ ಗಂಗಾದೇವಿಯನ್ನು ಹುಡುಕಿಕೊಂಡು ಹೋಗಿಬಿಡುತ್ತೇನೆ.